ಹಲೋ ನಮಸ್ತೆ, ಹೇಗಿದ್ರೆಲ್ರು? ಹೊಸ ವರ್ಷದ ಗಮ್ಮತ್ತಿಗೆ ಒಂದು ಸೂಪವಾಗಿರುವಂತಹ ಜ್ಯೂಸ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿದೆ, ತುಂಬಾ ಹೆಲ್ತಿ, ತುಂಬಾ ಟೇಸ್ಟಿ ಹಾಗೂ ತುಂಬಾ ಸಿಂಪಲ್ ಆಗಿರುವ ಲಿಂಬೆ ಮತ್ತು ಪುದೀನ ಹಾಕಿ ಮಾಡುವಂತಹ ಒಂದು ಸೂಪವಾಗಿರುವಂತಹ ಜ್ಯೂಸ್ ರೆಸಿಪಿನ ಇವತ್ತು ನಾನು ಹಾಕ್ತಾ ಇದ್ದೀನಿ. ಈ ರೆಸಿಪಿನ ನೋಡಿ, ಟ್ರೈ ಮಾಡಿ, ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಎರಡು ಗ್ಲಾಸಷ್ಟು ಈ ಹೆಲ್ದಿ ಜ್ಯೂಸಿಗೆ ನಮಗೆ ಬೇಕಾಗಿರೋದು ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪು, ಅರ್ಧ ಕಪ್ ಸಕ್ಕರೆ, ಒಂದು ನಿಂಬೆ, ಎರಡು ಮೂರು ಐಸ್ ಕ್ಯೂಬ್. ಐಸ್ ಕ್ಯೂಬ್ ಆಪ್ಷನಲ್, ನಿಮ್ಗೆ ಬೇಕು ಅಂತಿದ್ರೆ ಮಾತ್ರ ಹಾಕೊಳ್ಳಿ, ಚಳಿ ಆಗಿರೋದ್ರಿಂದ ಕೆಲವರಿಗೆ ಶೀತ ಆಗುತ್ತೆ. ಮೊದಲು ಪುದೀನ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೊಳ್ಳಿ, ತೊಳೆದು ಬಿಟ್ಟು ನೀಟಾಗಿ ಬಿಡಿಸ್ಕೋಬೇಕು. ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ನಾವು ತಗೋಬಹುದು. ಅದಾದ ನಂತರ ಒಂದು ನಿಂಬೆ, ದೊಡ್ಡ ನಿಂಬೆ ತಗೊಂಡಿದ್ದೀನಿ, ಚಿಕ್ಕದಾದ್ರೆ ಒಂದೂವರೆ ತಗೊಳ್ಳಿ. ನಿಂಬೆ ಜ್ಯೂಸ್ ಕರೆಕ್ಟಾಗಿ ಬರಬೇಕು ಅಂತಂದ್ರೆ ಅದನ್ನ ಸ್ವಲ್ಪ ಈ ತರ ಫ್ಲೋರಿಗೆ ರಬ್ ಮಾಡಬೇಕು. ಅದಾದ ನಂತರ ಕಟ್ ಮಾಡಿಕೊಂಡು ನಾವು ಜ್ಯೂಸ್ ಅನ್ನು ಈಸಿಯಾಗಿ ತೆಗೆಯಬಹುದು. ಜ್ಯೂಸ್ ಅನ್ನ ಒಂದು ಫಸ್ಟ್ ನಿಂಬೆ ಜ್ಯೂಸ್ ಅನ್ನ ಒಂದು ಕಪ್ಗೆ ಹಿಂಡ್ಕೊಳ್ಳಿ, ಯಾಕಂತಂದ್ರೆ ಅದರ ಬೀಜ ನಾವು ರಿಮೂವ್ ಮಾಡಬೇಕು, ಬೀಜ ಹಾಕಿದ್ರೆ ಕಹಿ ಬರುತ್ತೆ. ನಿಂಬೆ ಬೀಜನೆಲ್ಲ ರಿಮೂವ್ ಮಾಡಿಬಿಟ್ಟು ಜ್ಯೂಸ್ ಅನ್ನು ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಜ್ಯೂಸ್ ಮಾಡುವಂತಹ ಒಂದು ಬ್ಲೆಂಡರಿಗೆ ನಿಂಬೆ ಜ್ಯೂಸ್ ಅನ್ನು ಹಾಕೊಳ್ಳಿ. ಅದಾದ ನಂತರ ಒಂದು ಫುಲ್ ಮುಷ್ಟಿಯಷ್ಟು ನಾನು ಪುದೀನ ಸೊಪ್ಪನ್ನು ಹಾಕೊಂತ ಇದ್ದೀನಿ. ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೊಂತ ಇದ್ದೀನಿ. ನಿಮಗೆ ಸ್ಪೂನಲ್ಲಿ ಹೇಳೋದಿದ್ರೆ ಒಂದು 8-10 ಸ್ಪೂನು ಸಕ್ಕರೆ ಬೇಕಾಗುತ್ತೆ. ಮೂರು ಐಸ್ ಕ್ಯೂಬ್, ಐಸ್ ಕ್ಯೂಬ್ ಆಪ್ಷನಲ್, ಮತ್ತೆ ಹೇಳ್ತಾ ಇದ್ದೀನಿ ಆಪ್ಷನಲ್. ನಿಮಗೆ ಥಂಡಿ ಆಗುತ್ತೆ, ಶೀತ ಆಗುತ್ತೆ ಅಂತಂದರೆ ನೀವು ಬಿಸಿನೀರಲ್ಲಿ ಸ್ವಲ್ಪ ವಾರ್ಮ್ ವಾಟರಲ್ಲೂ ಹಾಕೋಬಹುದು, ಐಸ್ ಹಾಕೋಬೇಡಿ. ತಂಪು ಬೇಕು ಅಂತಿದ್ದವರು ಮಾತ್ರ ಐಸ್ ಹಾಕೊಳ್ಳಿ. ಅದಾದ ನಂತರ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡು ಇದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಜ್ಯೂಸ್ ರೆಡಿ ಆಗಿದೆ. ಇಷ್ಟೇ ಇರೋದು, ತುಂಬಾ ಸಿಂಪಲ್ ಆಗಿದೆ. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ಪುದೀನ ಎಲೆ ಗ್ರೈಂಡ್ ಆಗಿದೆಯಾ ಅಂತ. ಅದಾದ ನಂತರ ನೀವೊಂದು ಸ್ಟೈನರ್ ಇಟ್ಕೊಂಡು ಜ್ಯೂಸ್ ಅನ್ನ ಫಿಲ್ಟರ್ ಮಾಡ್ಕೊಳ್ಳಿ. ಫಿಲ್ಟರ್ ಮಾಡಿಕೊಂಡ್ರೆ ಅದರದ್ದು ಕಸ ಏನಾದರೂ ಸೊಪ್ಪು ಉಳಿದಿದ್ರೆ ಗ್ರೈಂಡ್ ಆಗದೆ ಅದು ಹೊರಗಡೆ ಹೋಗುತ್ತೆ. ನೋಡಿ, ಕಲರ್ ನೋಡಿದ್ರೇ ಗೊತ್ತಾಗುತ್ತೆ, ತುಂಬಾ ಚೆನ್ನಾಗಿ ಬಂದಿದೆ. ಆರೋಗ್ಯವಾಗಿರುವಂತಹ ಕಲರ್ ಇದು, ಹಸಿರು. ಹೆಲ್ತಿಗೆ ತುಂಬಾ ಒಳ್ಳೆಯದು. ಶೀತ ಇರೋರು ಖಂಡಿತವಾಗ್ಲೂ ತಣ್ಣೀರು ಯೂಸ್ ಮಾಡಬೇಡಿ, ಮತ್ತು ಐಸ್ ಕ್ಯೂಬ್ ಹಾಕೋಬೇಡಿ. ಐಸ್ ಬೇಕು ತನ್ನಕ್ಕೆ ತನ್ನ ಕುಡಿಬೇಕು ಅಂತಿದ್ರೆ ನೀವು ನೀರು ಹಾಕ್ಕೊಂಡು ಅದಾದ ನಂತರ ಐಸ್ ಕ್ಯೂಬ್ ಹಾಕೋಬಹುದು. ವಾರ್ಮ್ ವಾಟ್ರಲ್ಲಿ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಬಿಸಿನೀರಲ್ಲಿ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಹೆಲ್ದಿ ಕೂಡ ಹೌದು ಇದು. ನಿಮಗೆ ಸಕ್ಕರೆ ಬೇಡ ಅಂತಿದ್ರೆ ನೀವು ಬೆಲ್ಲ ಹಾಕಿ ಕೂಡ ಮಾಡಬಹುದು. ನೋಡಿದ್ರಲ್ಲ, ಈ ಸರದ ಹೊಸ ವರ್ಷದ ಸಂಭ್ರಮಕ್ಕೆ ಈ ಜ್ಯೂಸನ್ನು ಮಾಡಿ ಕುಡಿಯಿರಿ, ಎಂಜಾಯ್ ಮಾಡಿ, ಹೊಸ ವರ್ಷನ ತುಂಬಾ ಗಮ್ಮತ್ತಾಗಿ ಕಳೆಯಿರಿ. ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ, ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.